ನೀರು ಇದು ಪೃಥ್ವಿ ಪಂಚಭೂತಗಳು ಎಲ್ಲ ಬೇರೆ ಬೇರೆ ಈ ಪ್ರಪೋರ್ಷನ್ಸ್ ಅಲ್ಲಿ ನಮ್ಮ ದೇಹ ಉಳ್ಕೊಂಡ್ಬಿಟ್ರೆ ಕರೆಕ್ಟ್ ಆಗಿ ಮೃತ್ಯುಂಜಯ ನಾವು ಅಂದ್ರೆ ನಮ್ಮನ್ನ ಯಾವ ಮೃತ್ಯುನೂ ಮುಟ್ಟೋದಿಲ್ಲ. ಇದನ್ನೇ ಭೀಷ್ಮಾಚಾರ್ಯರು ಕೂಡ ಅನುಸರಿಸಿದ್ದು. ಆಮೇಲೆ ದ್ರುಪದ 600 years ಜಿಯ ದ್ರುಪದ ಭೀಷ್ಮ ದ್ರೋಣ ಕೃಪ वो लोग सब सॉरी हाँ वो लोग सब इतना जीने के लिए कारण ये फार्मूला अपना है. आप एक बार हिंदी में बोलो ना, मैं रिकॉर्डिंग करूँगा. नहीं ये इधर स्टार्टिंग से बोलो. नहीं इन लोग को बोल देते पहला ये कारण शरीर सर. हाँ इधर के मध्य मूल लेयर्स इधर अष्ट सिद्धिगण ಮತ್ತೆ ಇದು ಸೂಕ್ಷ್ಮ ಶರೀರ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು, ಹಿಂಗೆ 3 ಕಡೆ ಶರೀರಗಳು ಬರುತ್ತೆ. 1 2 3 ಇದು ಸ್ಥೂಲ ಶರೀರ ಸರ್. ಅಷ್ಟ ವಸ್ತುಗಳು ಅಷ್ಟ ಸಿದ್ಧಿಗಳು ಇವೆಲ್ಲ ಬರುತ್ತೆ. ಅಣಿಮ ನಿಮ್ಗೆ ಗೊತ್ತವೆಲ್ಲ. ಇದು ಏನ್ ಮಾಡಿದ ಮಾರ್ಕಂಡೇಯ ಇದನ್ನು ಮಾಡಿಬಿಟ್ಟು ಈ 4 ಶಿವನ ತ್ರಿಶೂಲಗಳನ್ನ ನಮ್ಮ ದೇಹದ ಸುತ್ತಲೂ ಜೋಡಣೆ ಆಗುತ್ತೆ. ಯಾವಾಗ ನಾವು ಹಿಂಗಾದ್ರೆ ಅವಾಗ ಇದು ಹೇಗೆ ಸುತ್ತಾ ಇರುತ್ತೆ ಅಂದ್ರೆ ಯಮನ ಪಾಶ ಕೂಡ ಹತ್ರ ಬರಲ್ಲ. ಇದನ್ನ ಯಂತ್ರದಲ್ಲಿ ಸಿದ್ಧಿ ಮಾಡಿದ್ರು. ಇದು ಮಾಡೋದು ಆಗೋದೇ ಇಲ್ಲ. ಇದನ್ನ ಪ್ರಪೋರ್ಷನ್ಸ್ ಮಾಡ್ಕೊಂಡು ಇದಕ್ಕೆ ಸುಮಾರು ತಿಂಗಳುಗಟ್ಟಲೆ ಹಿಡಿತು. ಏನಕ್ಕೆ ಬರೀ ಸ್ಟಾರ್ ಎಣಿಕೆ ಏನಕ್ಕೆ ಅಂತ ಥಿಂಕ್ ಮಾಡ್ತಾ ಇದ್ರೆ ಮಾರ್ಕಂಡೇಯನ ಥಿಂಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೊಟ್ಟ ಮೊದಲು ಆಕಾಶ ಹುಟ್ಟಿತು. ಆಕಾಶ ತನ್ನ ಕಾಲು ಭಾಗವನ್ನ ತನ್ನ ಮಗುವಾದ ವಾಯುವಿಗೆ ಬಿಟ್ಕೊಟ್ಟ. ಆ ಕಾಲು ಭಾಗ ನಾನು ಪ್ರಪೋರ್ಷನ್ ಆಗಿ ತಗೊಂಡೆ ಪಂಚೀಕರಣದಲ್ಲಿ ತಗೊಂಡು. ಮಿಕ್ಕಿರೋ ಭಾಗ ಇದೆಯಲ್ಲ ಅದು 90 degree ಆಯಿತು. ಕಾಲು ಭಾಗ ಮಿಕ್ಕಿರೋ ಭಾಗದಲ್ಲಿ ವಾಯುವಿಗೆ ಪುತ್ರ ಹುಟ್ಟದ ಅಗ್ನಿ. ವಾಯು ಏನ್ ಮಾಡದ, ಅವ್ರ ಅಪ್ಪ ಕೊಟ್ಟಷ್ಟು ಆಸ್ತಿ ಕೊಡದೆ 81% ಮಾತ್ರ ಕೊಟ್ಟ. ಆ ವಾಯು ಅಗ್ನಿ ತನ್ನ ಮಗು ಜಲಕ್ಕೆ 72% ಮಾತ್ರ ಕೊಡ್ತು. ಕಡಿಮೆ ಮಾಡ್ತಾ ಬಂತು, ಸ್ವಾರ್ಥ ಬೆಳೀತು. ಅವನು ಭೂಮಿಗೆ 63% ಮಾತ್ರ ಕೊಟ್ಟ. ಎಲ್ಲ ಪರ್ಸೆಂಟೇಜ್ ಸೇರಿದ್ರೆ 360 degree ಸೇರಿತು. ಆ 360 degreeಯಲ್ಲಿ ಮತ್ತೆ ಇವುಗಳನ್ನ ಬ್ರಹ್ಮಾಂಡೆ ಪಿಂಡಾಂಡೆ ಅಂತ ಜೋಡಿಸಿದಾಗ ಆಕಾಶ ಜಾಸ್ತಿ ಇದ್ದಿದ್ದು ಮನುಷ್ಯನ ದೇಹದಲ್ಲಿ ಆಕಾಶ ಕಡಿಮೆ ಆಗ್ಬಿಡ್ತು. ವಾಯು ಜಾಸ್ತಿ ಇದ್ದಿದ್ದು ವಾಯು ಕಡಿಮೆ ಆಗಿ ರೇಷಿಯೋ ಬರುತ್ತೆ. ಹಿಂಗೆ ನೋಡಿ ಹಿಂಗೆ ಇದು ಆತ್ಮ ಜ್ಯೋತಿರ್ ನಮಸ್ತುತೆ. ಇದೇ ಪರಮಾತ್ಮನಲ್ಲಿ ಲೀನ ಆಗೋದಕ್ಕೆ ಈ 3 ಬಂಧನಗಳು. ಮೃತ್ಯು ಇದನ್ನು ಮಾತ್ರ ಕೊಲ್ಲಬಹುದು. ಇದು ಸ್ಥೂಲ ಶರೀರ ಮಾತ್ರ ಕೊಲ್ಲುತ್ತೆ ಯಮಪಾಶ. ಈ ಸೂಕ್ಷ್ಮ ಕಾರಣ ಶರೀರ ಇನ್ನೊಂದು ದೇಹಕ್ಕೆ ಹೋಗುತ್ತೆ, ತಾಯಿ ಗರ್ಭ